ನಾವು ಈ ಒಂದು ವಿಡಿಯೋದಲ್ಲಿ ರೇಖೆಗಳ ಇಳಿಜಾರಿನ ಬಗ್ಗೆ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ಇಳಿಜಾರು ಅಂತ ಹೇಳಿದ್ರೆ, ಯಾವುದೇ ರೇಖೆ ಇಳಿಜಾರು ಅಂತ ಹೇಳಿದ್ರೆ ಅದು ಅದರ ಓರೆ ಆಗಿರುತ್ತೆ, ಅಮೌಂಟ್ ಆಫ್ ಇನ್ಕ್ಲಿನೇಷನ್ ಅಂತ ಹೇಳ್ಬೋದು. ಇನ್ನು ಇದರ ವ್ಯಾಖ್ಯೆಯನ್ನು ತೆಗೆದುಕೊಂಡ್ರೆ, ಡೆಫಿನೇಷನನ್ನು ತೆಗೆದುಕೊಂಡ್ರೆ, ಒಂದು ರೇಖೆಯ ಇಳಿಜಾರು ವೈನಲ್ಲಿ ಆಗುವಂತಹ ಬದಲಾವಣೆ, ಅದನ್ನು ಡೆಲ್ಟಾ ವೈ ಅಂತ ಸೂಚಿಸ್ತೇವೆ, ಮತ್ತು ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆ ಅನುಪಾತವೇ ಆಗಿರುತ್ತೆ. ಈ ಚೇಂಜ್ ಇನ್ ವೈ ಮತ್ತು ಚೇಂಜ್ ಇನ್ ಎಕ್ಸ್ ಕ್ಷಿತಿಜ ದೂರದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಲಂಬ ದೂರದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ಇಳಿಜಾರು ಆಗಿರುತ್ತೆ. ಈಗ ಇದನ್ನು ನಾವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಒಂದು ರೇಖೆಯಲ್ಲಿ ಎರಡು ಬಿಂದುಗಳನ್ನು ರೆಫರೆನ್ಸ್ ಪಾಯಿಂಟ್ ಆಗಿ ತೆಗೆದುಕೊಂಡು ಅವುಗಳ ನಿರ್ದೇಶಾಂಕಗಳ ಸಹಾಯದಿಂದ ಕಂಡುಹಿಡಿತೇವೆ. ಹಾಗಾಗಿ ನಾವು ಇದನ್ನು ಹೀಗೂ ಬರಿಬೋದು, ವೈ ಟು ಮೈನಸ್ ವೈ ಒನ್, ಇದು ಚೇಂಜ್ ಇನ್ ವೈ ಅನ್ನು ಸೂಚಿಸುತ್ತೆ. ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಇದು ಚೇಂಜ್ ಇನ್ ಎಕ್ಸ್ ಅನ್ನು ಸೂಚಿಸುತ್ತೆ. ಮೊದಲಿಗೆ ಈ ಒಂದು ರೇಖೆಯ ಇಳಿಜಾರನ್ನು ತೆಗೆದುಕೊಳ್ತೇನೆ. ಈ ರೇಖೆ ಎ ಅಂತ ಹೇಳಿ ನಾನು ಕರೆದಿದ್ದೇನೆ. ಈ ಎ ರೇಖೆಯ ಇಳಿಜಾರನ್ನು ಕಂಡುಹಿಡಿಯೋದಕ್ಕೆ ನಾವು ಈ ರೇಖೆಯ ಮೇಲೆ ಯಾವುದಾದರೂ ಎರಡು ಬಿಂದುಗಳನ್ನು ತೆಗೆದುಕೊಳ್ಬೋದು. ನಮಗೆ ಅವರು ಎರಡು ರೆಫರೆನ್ಸ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ಆ ಎರಡು ಬಿಂದುಗಳನ್ನೇ ತೆಗೆದುಕೊಳ್ಳೋಣ. ಈಗ ಈ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿ ನೋಡಿದ್ರೆ, ಅದು ಮೂರು ಮತ್ತು ಆರು, ಪ್ಲಸ್ ಮೂರು ಮತ್ತು ಪ್ಲಸ್ ಆರು ಆಗಿದೆ. ಇನ್ನು ಇನ್ನೊಂದು ಬಿಂದು ಇಲ್ಲಿ ಕೊಟ್ಟಿದ್ದಾರೆ, ಈ ಬಿಂದುವಿನ ನಿರ್ದೇಶಾಂಕ ಮೈನಸ್ ಒಂದು ಮೈನಸ್ ಆರು ಆಗಿದೆ. ಈಗ ಈ ಒಂದು ರೇಖೆಯ ಇಳಿಜಾರು ಏನು ಅಂತ ನೋಡಿದ್ರೆ, ಆ ರೇಖೆಯ ಇಳಿಜಾರು ಚೇಂಜ್ ಇನ್ ವೈ, ವೈನಲ್ಲಿ ಆಗುವಂತಹ ಬದಲಾವಣೆ ಮತ್ತು ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಯ ಅನುಪಾತ ಆಗಿದೆ. ನಾವು ಇದನ್ನು ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ತೆಗೆದುಕೊಂಡು ಮಾಡಬಹುದು. ಈಗ ನಾನು ಇದನ್ನು ಮೈನಸ್ ಒಂದು ಮತ್ತು ಮೈನಸ್ ಆರನ್ನು ಪ್ರಾರಂಭ ಬಿಂದು ಅಂಥೇಳಿ ತೆಗೆದುಕೊಳ್ತೇನೆ. ಹಾಗೆ ನಾನು ಈ ಬಿಂದುವಿನಿಂದ ಈ ಬಿಂದುವಿಗೆ ಆಗುವಂತಹ ಬದಲಾವಣೆ ಮೂರು ಕಾಮ ಆರನ್ನು ಅಂತಿಮ ಬಿಂದು, ಫೈನಲ್ ಪಾಯಿಂಟ್ ಅಂತೇಳಿ ಅಥವಾ ಎಂಡ್ ಪಾಯಿಂಟ್ ಅಂತೇಳಿ ತೆಗೆದುಕೊಳ್ತೇನೆ. ಕೊಟ್ಟಿರುವಂತಹ ಎಕ್ಸ್ನಲ್ಲಿ ಆಗುವ ಬದಲಾವಣೆಗೆ ವೈನಲ್ಲಿ ಅನುರೂಪವಾಗಿ ಎಷ್ಟು ಬದಲಾವಣೆ ಆಗುತ್ತೆ ಅಂತೇಳಿ ಕಂಡುಹಿಡಿದು ನಾನು ಈ ರೇಖೆ ಇಳಿಜಾರನ್ನು ಕಂಡುಹಿಡಿತಾ ಇದ್ದೀನಿ. ಚೇಂಜ್ ಇನ್ ವೈ, ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸನ್ನು ತೆಗೆದುಕೊಳ್ತೀನಿ. ಈಗ ಡೆಲ್ಟಾ ವೈ ಅಂತ ಹೇಳಿದ್ರೆ, ಈ ಬಿಂದುವಿನಿಂದ ಈ ಬಿಂದುವಿಗೆ ನೇರವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಅಂದರೆ ಅದು ಮೈನಸ್ ಆರರಿಂದ ಪ್ಲಸ್ ಆರರವರೆಗೆ ಮೇಲ್ಮುಖವಾಗಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ವೈನ ಬೆಲೆ ಧನ ಸಂಖ್ಯೆ ಆಗಿರುತ್ತೆ. ಎಷ್ಟು ಆಗ್ತಿದೆ ಅಂತ ಹೇಳಿದ್ರೆ, ಆರು ಮೈನಸ್ ಆಫ್ ಮೈನಸ್ ಆರು, ಅಂದರೆ ಮೈನಸ್ ಆರರಿಂದ ಪ್ರಾರಂಭಿಸಿ ಪ್ಲಸ್ ಆರರವರೆಗೆ ಆಗ್ತಾ ಇರುವಂತಹ ಬದಲಾವಣೆ ಇದು ಹನ್ನೆರಡು ಆಗಿದೆ, ಪ್ಲಸ್ ಹನ್ನೆರಡು ಆಗಿದೆ. ಈಗ ನಾವು ಅದನ್ನು ಎಣಿಸಿಯೂ ಸಹ ನೋಡೋಣ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗಿದೆ. ಇನ್ನು ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ನೋಡಿದ್ರೆ, ಮೈನಸ್ ಒಂದರಿಂದ ಪ್ಲಸ್ ಮೂರರವರೆಗೆ, ಮೈನಸ್ ಒಂದರಿಂದ ಪ್ಲಸ್ ಮೂರರವರೆಗೆ ಎಷ್ಟು ಯೂನಿಟ್ಗಳು ಅಂತ ನೋಡಿದ್ರೆ, ಅದು ಬಲಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಆ ಸಂಖ್ಯೆಯೂ ಸಹ ಧನ ಸಂಖ್ಯೆಯೇ ಆಗಿದೆ. ಅದು ಎಷ್ಟು ಅಂತ ನೋಡಿದ್ರೆ, ಒಂದು ಎರಡು ಮೂರು ನಾಲ್ಕು. ಅದನ್ನು ನಾವು ಹೀಗೆ ಹೇಳ್ಬೋದಾಗಿದೆ, ಮೈನಸ್ ಒಂದರಿಂದ ಪ್ರಾರಂಭಿಸಿ ಮೂರರವರೆಗೆ, ಪ್ಲಸ್ ಮೂರರವರೆಗೆ ಚಲಿಸ್ತಾ ಇದೆ. ಮೂರು ಮೈನಸ್ ಆಫ್ ಮೈನಸ್ ಒಂದು, ಇದು ಪ್ಲಸ್ ನಾಲ್ಕು ಆಗಿದೆ. ಈಗ ನಾಲ್ಕು ಬೈ ಹನ್ನೆರಡರ ಸುಲಭ ರೂಪ ಎಷ್ಟು ಅಂತ ಹೇಳಿದ್ರೆ, ನಾಲ್ಕರಿಂದ ಹನ್ನೆರಡು ಭಾಗ ಆಗತ್ತೆ, ನಾಲ್ಕು ಮೂರಲಿ ಹನ್ನೆರಡು ಆಗತ್ತೆ. ಅಂದರೆ ಎಕ್ಸ್ನಲ್ಲಿ ಆಗುವಂತಹ ಪ್ಲಸ್ ನಾಲ್ಕರಷ್ಟು ಬದಲಾವಣೆಗೆ ವೈನಲ್ಲಿ ಪ್ಲಸ್ ಹನ್ನೆರಡರಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ,
ಎಕ್ಸ್ನಲ್ಲಿ ಒಂದು ಪಟ್ಟು ಬಲಭಾಗಕ್ಕೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ವೈನಲ್ಲಿ ಮೂರು ಪಟ್ಟು ಮೇಲ್ಮುಖವಾಗಿ ಚಲಿಸ್ತಾ ಇದ್ದೇವೆ. ಎಕ್ಸ್ನಲ್ಲಿ ಒಂದು ಪಟ್ಟು ಬಲಭಾಗಕ್ಕೆ ಚಲಿಸ್ತಾ ಇದ್ದೀವಿ ಅಂದರೆ ವೈನಲ್ಲಿ ಮೂರು ಪಟ್ಟು ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ. ಅದೇ ಎಕ್ಸ್ನಲ್ಲಿ ನಾವು ಎರಡು ಪಟ್ಟು ಚಲಿಸ್ತಾ ಇದ್ದೀವಿ ಬಲಭಾಗಕ್ಕೆ ಅಂತ ಹೇಳಿದ್ರೆ, ವೈನಲ್ಲಿ ಎರಡರ ಮೂರು ಪಟ್ಟು ಅಂತ ಹೇಳಿದ್ರೆ ಆರು ಆಗಬೇಕಾಗತ್ತೆ, ಚಲಿಸ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಒಂದು ಎರಡು ಮೂರು ನಾಲ್ಕು ಐದು ಆರು. ಈಗ ನಾವು ಇದೇ ರೀತಿಯಾಗಿ ಎರಡನೇ ರೇಖೆಗೆ, ಈ ಬಿ ರೇಖೆಗೆ ಇಳಿಜಾರನ್ನ ಕಂಡುಹಿಡಿಯೋಣ. ಅದಕ್ಕಾಗಿ ಸಹ ನಮಗೆ ಎರಡು ಬಿಂದುಗಳ ಅವಶ್ಯಕತೆ ಇದೆ. ಇದಕ್ಕಾಗಿ ನಾವು ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಅವರು ಕೊಟ್ಟಿರುವಂತಹ ಬಿಂದುಗಳನ್ನೇ ರೆಫರೆನ್ಸ್ ಬಿಂದುವಾಗಿ ತೆಗೆದುಕೊಳ್ಳೋಣ. ಈ ಒಂದು ಬಿಂದುವನ್ನು ಪ್ರಾರಂಭ ಬಿಂದು ಅಂತ ಹೇಳಿ ತೆಗೆದುಕೊಳ್ತೇನೆ. ಅದರ ನಿರ್ದೇಶಾಂಕಗಳು ಈ ರೀತಿಯಾಗಿದೆ, ಮೈನಸ್ ಆರು ಮೈನಸ್ ಎರಡು. ಹಾಗೆ ಮತ್ತೊಂದು ಬಿಂದು ಅಂತ ಹೇಳಿದ್ರೆ, ಇದು ಒಂದು ಬಿಂದು, ಮತ್ತೊಂದು ಬಿಂದು ಅಂತ ಹೇಳಿದ್ರೆ ಇಲ್ಲಿದೆ, ಸೊನ್ನೆ ಕಾಮ ಒಂದು ಆಗಿದೆ. ಈಗ ಈ ಎರಡು ಬಿಂದುಗಳನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡು ನಾವು ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ಮೈನಸ್ ಆರು ಕಾಮ ಮೈನಸ್ ಎರಡನ್ನು ಪ್ರಾರಂಭದ ಬಿಂದು ಅಂತ ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಸೊನ್ನೆ ಕಾಮ ಒಂದನ್ನು ಎಂಡ್ ಪಾಯಿಂಟ್ ಅಂತಿಮ ಬಿಂದು ಅಂಥೇಳಿ ತೆಗೆದುಕೊಳ್ತಾ ಇದ್ದೇನೆ. ಈಗ ಮೊದಲಿಗೆ ನಾವು ಚೇಂಜ್ ಇನ್ ಎಕ್ಸ್, ಎಕ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂಥೇಳಿ ಗಮನಿಸಿದ್ರೆ, ಮೈನಸ್ ಆರರಿಂದ ಸೊನ್ನೆಯವರೆಗೆ ಬಲಭಾಗಕ್ಕೆ ಆರು ಯೂನಿಟ್ಗಳಷ್ಟು ಎಕ್ಸ್ ಚಲಿಸ್ತಾ ಇದೆ. ಬಲಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು, ಇದರ ಬೆಲೆ ಪ್ಲಸ್ ಆರು ಆಗಿದೆ. ಇನ್ನು ಅನುರೂಪವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಏನು ಅಂತ ನೋಡುವ ಮೊದಲು ಇದನ್ನು ನಾವು ಬರೆದುಕೊಳ್ಳೋಣ. ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನೋದೇ ಆ ರೇಖೆಯ ಇಳಿಜಾರು ಆಗಿದೆ. ಮೊದಲಿಗೆ ನಾವು ಚೇಂಜ್ ಇನ್ ಎಕ್ಸ್, ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ಅಂತಿಮ ಬಿಂದು ಸೊನ್ನೆ ಆಗಿದೆ, ಮೈನಸ್ ಆಫ್ ಪ್ರಾರಂಭದ ಬಿಂದು ಮೈನಸ್ ಆರು ಆಗಿದೆ. ಈಗ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ನೋಡೋಣ. ಮೈನಸ್ ಎರಡರಿಂದ ಒಂದರವರೆಗೆ ವೈ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಮೇಲ್ಮುಖವಾಗಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ವೈನ ಬೆಲೆಯೂ ಸಹ ಧನ ಸಂಖ್ಯೆಯೇ ಆಗಿದೆ. ಒಂದು ಎರಡು ಮೂರು ಯೂನಿಟ್ಗಳಷ್ಟು ಅದು ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಅದನ್ನು ನಾವಿಲ್ಲಿ ಈ ರೀತಿಯಾಗಿ ಬರಿಬಹುದಾಗಿದೆ, ಪ್ಲಸ್ ಒಂದಕ್ಕೆ ಮೈನಸ್ ಎರಡರಿಂದ ಪ್ರಾರಂಭ ಮಾಡಿ ವೈ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಈಗ ಇದನ್ನು ನಾವು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ, ಒಂದು ಪ್ಲಸ್ ಎರಡು ಅಂತ ಹೇಳಿದ್ರೆ ಮೂರು ಆಯಿತು, ಹಾಗೆ ಸೊನ್ನೆ ಪ್ಲಸ್ ಆರು ಅಂತ ಹೇಳಿದ್ರೆ ಆರು ಆಗಿದೆ. ಇದರ ಒಂದು ಸರಳ ರೂಪ ಅಂತ ಹೇಳಿದ್ರೆ ಮೂರು ಒಂದ್ಲಿ ಮೂರು, ಮೂರು ಎರಡ್ಲಿ ಆರು, ಒಂದು ಬೈ ಎರಡು ಅಥವಾ ಎರಡನೇ ಒಂದು ಅಥವಾ ಒನ್ ಹಾಫ್ ಅಂತ ಹೇಳಿ ಕರಿತೇವೆ. ಇದರ ಅರ್ಥವನ್ನು ನಾನಿಲ್ಲಿ ಇಂಟರ್ಪ್ರಿಟ್ ಮಾಡೋದಕ್ಕೆ ಬಯಸ್ತೇನೆ. ಅಂದರೆ ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಅರ್ಧದಷ್ಟು ಬದಲಾವಣೆ ಆಗ್ತಾ ಇದೆ. ನೀವು ಗಮನಿಸಿದ್ರೆ ಎಕ್ಸ್ನಲ್ಲಿ ಆರು ಯೂನಿಟ್ಗಳಷ್ಟು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ವೈನಲ್ಲಿ ಮೂರು ಯೂನಿಟ್ಗಳಷ್ಟು ಬದಲಾವಣೆ ಆಗುತ್ತೆ. ಈಗ ಬಹಳಷ್ಟು ಬಾರಿ ನಾನು ಕೊಟ್ಟಿರುವಂತಹ ಬಿಂದುಗಳಲ್ಲಿ ಯಾವ ಬಿಂದುವನ್ನು ಪ್ರಾರಂಭ ಬಿಂದು ಅಂತ ತೆಗೆದುಕೊಳ್ಬೇಕು, ಯಾವ ಬಿಂದುವನ್ನು ಅಂತಿಮ ಬಿಂದುವಾಗಿ ತೆಗೆದುಕೊಳ್ಬೇಕು, ಎಕ್ಸ್ನ ಬೆಲೆ ಯಾವಾಗ ಸೊನ್ನೆ ತೆಗೆದುಕೊಳ್ಬೇಕು, ಎಕ್ಸ್ನ ಬೆಲೆ ಯಾವಾಗ ಮೈನಸ್ ಆರು ಅಂತ ತೆಗೆದುಕೊಳ್ಬೇಕು ಅಂತ, ನೀವು ಯಾವುದೇ ಬಿಂದುವನ್ನು ಪ್ರಾರಂಭ ಅಂತ ತೆಗೆದುಕೊಂಡು ಯಾವುದೇ ಬಿಂದುವನ್ನು ಅಂತಿಮ ಅಂಥೇಳಿ ಮೈನಸ್ ಆರನ್ನು ನೀವು ಪ್ರಾರಂಭ ಬಿಂದು ಅಂಥೇಳಿ ತೆಗೆದುಕೊಂಡ್ರೆ ಅದಕ್ಕೆ ಅನುರೂಪವಾಗಿ ವೈನ ಬೆಲೆಯನ್ನು ಪ್ರಾರಂಭ ಅಂಥೇಳಿ ತೆಗೆದುಕೊಳ್ಬೇಕಾಗತ್ತೆ. ಎಕ್ಸ್ನ ಬೆಲೆ ಸೊನ್ನೆ ಅನ್ನೋದು ಅಂತಿಮ ಬಿಂದುವಿನ ನಿರ್ದೇಶಾಂಕದಲ್ಲಿ ಎಕ್ಸ್ ಅಂತ ತೆಗೆದುಕೊಂಡ್ರೆ ಒಂದನ್ನು ಅಂತಿಮ ಬಿಂದುವಿನ ನಿರ್ದೇಶಾಂಕದಲ್ಲಿ ವೈ ಅಂಥೇಳಿ ತೆಗೆದುಕೊಳ್ಬೇಕಾಗತ್ತೆ. ನಾನೀಗ ಈ ಮೈನಸ್ ಆರು ಮತ್ತು ಮೈನಸ್ ಎರಡನ್ನು ಪ್ರಾರಂಭ ಅಂತ ತೆಗೆದುಕೊಂಡಿದ್ದೆ, ಸೊನ್ನೆ ಮತ್ತು ಒಂದನ್ನು ಅಂತಿಮ ಅಂಥೇಳಿ ತೆಗೆದುಕೊಂಡಿದ್ದೆ. ಈಗ ಸೊನ್ನೆ ಮತ್ತು ಒಂದನ್ನು ಪ್ರಾರಂಭ ಅಂತ ತೆಗೆದುಕೊಳ್ತೇನೆ, ಸ್ಟಾರ್ಟಿಂಗ್ ಅಂಥೇಳಿ ತೆಗೆದುಕೊಳ್ತೇನೆ.
ಮೈನಸ್ ಆರು ಮತ್ತು ಮೈನಸ್ ಎರಡನ್ನು ಎಂಡ್ ಅಥವಾ ಫೈನಲ್ ಪಾಯಿಂಟ್ ಅಂತೇಳಿ ತೆಗೆದುಕೊಳ್ತೇನೆ. ಈಗ ಈ ಒಂದು ಇಳಿಜಾರು ಏನಾಗುತ್ತೆ ಅಂಥೇಳಿ ಗಮನಿಸೋಣ. ಡೆಲ್ಟಾ ವೈ, ವೈನಲ್ಲಿ ಬದಲಾವಣೆ ಭಾಗಿಸು ಎಕ್ಸ್ನಲ್ಲಿ ಬದಲಾವಣೆ. ಈಗ ನಾನು ತೆಗೆದುಕೊಳ್ತಾ ಇರೋದು ಈ ಬಿಂದುವನ್ನು ಪ್ರಾರಂಭ ಬಿಂದು ಅಂತ ತೆಗೆದುಕೊಳ್ತಾ ಇದ್ದೀನಿ. ಈ ಪ್ರಾರಂಭ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಕ್ಸ್ ಎಷ್ಟು ಬದಲಾಗ್ತಾ ಇದೆ ಅಂತ ನೋಡಿದ್ರೆ ಎಕ್ಸ್ 6 ಯೂನಿಟ್ಗಳಷ್ಟೇ ಬದಲಾವಣೆ ಆಗ್ತಾ ಇದೆ. ಆದರೆ ಅದು ಎಡ ಭಾಗಕ್ಕೆ ಚಲಿಸ್ತಾ ಇದೆ. ಎಡಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಎಕ್ಸ್ನ ಬೆಲೆ ಋಣ ಸಂಖ್ಯೆ ಆಗಿದೆ, ಅಂದರೆ ಅದು ಮೈನಸ್ 6 ಅಂಥೇಳಿ ಆಯಿತು. ಅದನ್ನು ನಾವಿಲ್ಲಿ ಈ ರೀತಿಯಾಗಿ ಬರಿಬೋದಾಗಿದೆ. ಅಂತಿಮವಾಗಿ ಮೈನಸ್ 6 ಸೊನ್ನೆಯಿಂದ ಪ್ರಾರಂಭಿಸಿ ಎಕ್ಸ್ ತಲುಪಿದೆ, ಮೈನಸ್ 6 ಮೈನಸ್ 0. ಇನ್ನು ಇದು ಅಂತಿಮ ಬಿಂದು ಅಂತ ಹೇಳಿದ್ರೆ ಎಕ್ಸ್ 2, ಇದು ಪ್ರಾರಂಭದ ಬಿಂದು ಅಂತ ಹೇಳಿದ್ರೆ ಎಕ್ಸ್ 1. ಎಕ್ಸ್ 2 ಮೈನಸ್ ಎಕ್ಸ್ 1, ಎಕ್ಸ್ 2 ಮೈನಸ್ ಎಕ್ಸ್ 1. ಅದೇ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ಏನು ಅಂತ ಹೇಳಿದ್ರೆ ಈ ಬಿಂದುವಿನಲ್ಲಿ ಈ ಎಕ್ಸ್ನ ಬದಲಾವಣೆಗೆ ಅನುರೂಪವಾಗಿ ವೈ 3 ಯೂನಿಟ್ಗಳಷ್ಟು ಕೆಳಮುಖವಾಗಿ ಬದಲಾವಣೆ ಆಗ್ತಾ ಇದೆ. ಅದು ಕೆಳಮುಖವಾಗಿ ಆಗ್ತಾ ಇರುವಂತಹ ಬದಲಾವಣೆ ಆಗಿರೋದ್ರಿಂದ, ಡೌನ್ವರ್ಡ್ಸ್ ಆಗಿರೋದ್ರಿಂದ ವೈ ಬೆಲೆ ಸಹ ನೆಗೆಟಿವ್ ಮೈನಸ್ ಆಗಿರುತ್ತೆ. 1, 2, 3 ಬದಲಾವಣೆ ಆಗ್ತಾ ಇರೋದ್ರಿಂದ ವೈನ ಬೆಲೆ ಮೈನಸ್ 3 ಆಗಿದೆ. ಅದನ್ನು ನಾವಿಲ್ಲಿ ಬರೆಯೋದಾಯಿತು ಅಂತ ಹೇಳಿದ್ರೆ 1 ಪ್ರಾರಂಭಿಸಿ ಮೈನಸ್ 2 ವೈನ ಬೆಲೆ ಇಳಿಮುಖವಾಗಿ ಚಲಿಸ್ತಾ ಇದೆ. ಈಗ ಮೈನಸ್ 2 ಮೈನಸ್ 1 ಅಂತ ಹೇಳಿದ್ರೆ ಮೈನಸ್ 3 ಆಯಿತು. ಮೈನಸ್ 6 ಮೈನಸ್ 0 ಅಂತ ಹೇಳಿದ್ರೆ ಮೈನಸ್ 6. ನೆಗೆಟಿವ್ ಕ್ಯಾನ್ಸಲ್ ಆಗಿ ನಮಗೆ ದೊರಕುವಂಥದ್ದು 3/6. ಈ 3/6 ಅಂತ ಹೇಳಿದ್ರೆ 1/2 ಆಗಿದೆ. ಅಂತಂದರೆ ಅದು ಸಹ ಆಫ್ ಅಂತ ಹೇಳ್ಬೋದು. ಇದನ್ನು ಈ ರೀತಿಯಾಗಿ ಇಂಟರ್ಪ್ರಿಟ್ ಮಾಡ್ಬೋದು. ಎಕ್ಸ್ನ ಬೆಲೆ 6 ಎಡಭಾಗಕ್ಕೆ ಚಲಿಸಿದಾಗ ವೈನ ಬೆಲೆ 3 ಕೆಳಮುಖವಾಗಿ ಚಲಿಸ್ತಾ ಇದೆ. ಹಾಗಾಗಿ ಈ ಒಂದು ರೇಖೆಯ ಒಂದು ಇಳಿಜಾರು 1/2 ಆಗಿದೆ. ಎಕ್ಸ್ 2 ಬಲಭಾಗಕ್ಕೆ ಚಲಿಸಿದ್ರೆ ವೈ 1 ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಈ 2 ಅರ್ಧ ಅಂತ ಹೇಳಿದ್ರೆ 1. ಇನ್ನು ಎಕ್ಸ್ 2 ಎಡಭಾಗಕ್ಕೆ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ವೈ 1 ಕೆಳಭಾಗಕ್ಕೆ ಚಲಿಸ್ತಾ ಇದೆ. ಎಕ್ಸ್ ಎಡಭಾಗಕ್ಕೆ ಚಲಿಸಿದಾಗ ಅದರ ಬೆಲೆ ಮೈನಸ್ 2 ಆಗತ್ತೆ. ಇನ್ನು ವೈ ಕೆಳಮುಖವಾಗಿ ಚಲಿಸ್ತಾ ಇದೆ ಅಂದರೆ ಮೈನಸ್ 1. ಮೈನಸ್ 1/-2 ಅಂತ ಹೇಳಿದ್ರೆ ಅದು 1/2 ಆಗಿದೆ. ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ಕ್ಯಾನ್ಸಲ್ಸ್ ಆಗಿ 1/2 ಆಗಿದೆ. ಇನ್ನು ಈ ಎರಡು ಸ್ಲೋಪ್ಗಳನ್ನು ಹೋಲಿಕೆ ಮಾಡಿ ನಮಗೆ ತಿಳಿದು ಬರ್ತಾ ಇರುವ ಅಂಶ ಏನು ಅಂತ ಹೇಳಿದ್ರೆ, ಮೊದಲನೇ ರೇಖೆ ಎ ರೇಖೆಯ ಇಳಿಜಾರನ್ನು ನೀವು ಗಮನಿಸಿದ್ರೆ ಅದು 3 ಆಗಿದೆ. ಇನ್ನು ಬಿ ರೇಖೆಯ ಇಳಿಜಾರು, ಈ ಎರಡನೇ ರೇಖೆಯ ಇಳಿಜಾರನ್ನು ನೀವು ಗಮನಿಸಿದ್ರೆ ಅದು 1/2 ಆಗಿದೆ. 2. ಯಾವ ರೇಖೆ ಹೆಚ್ಚು ಇಳಿಜಾರನ್ನು ಹೊಂದಿದೆಯೋ ಅದು ಹೆಚ್ಚು ಕಡಿದಾಗಿದೆ. ಯಾವ ರೇಖೆ ಕಡಿಮೆ ಇಳಿಜಾರನ್ನು ಹೊಂದಿದೆ ಅದು ಕಡಿಮೆ ಕಡಿದಾಗಿದೆ ಅಂತ ಹೇಳ್ಬೋದಾಗಿದೆ. ನಾವು ಮತ್ತಷ್ಟು ಉದಾಹರಣೆಗಳನ್ನು ಸ್ಲೋಪ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವಿಲ್ಲಿ 2 ರೇಖೆಗಳನ್ನು ಹೊಂದಿದ್ದೇವೆ. ಮೊದಲಿಗೆ ನಾನು ಈ ಒಂದು ಸಿ ರೇಖೆಯ ಇಳಿಜಾರನ್ನು ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರು ಕೊಟ್ಟಿರುವಂತಹ ಬಿಂದುಗಳನ್ನು ನಾನು ಬಿಂದುಗಳಾಗಿ ತೆಗೆದುಕೊಳ್ತೇನೆ. ಇದು ನನ್ನ ಮೊದಲನೇ ಬಿಂದು. ಇದರ ಒಂದು ನಿರ್ದೇಶಾಂಕ ಏನಾಗಿದೆ ಅಂತ ಹೇಳಿದ್ರೆ ಮೈನಸ್ 1/6 ಆಗಿದೆ. ಇನ್ನು ಮತ್ತೊಂದು ಬಿಂದು ಇಲ್ಲಿದೆ, ಇದರ ನಿರ್ದೇಶಾಂಕ ಎಷ್ಟು ಅಂತ ನೋಡಿದ್ರೆ 5-6 ಆಗಿದೆ. ನಾವೀಗ ಈ ಒಂದು ರೇಖೆಯ ಇಳಿಜಾರನ್ನು ಕಂಡುಹಿಡಿಯೋಣ. ನಾನೀಗ ಪ್ರಾರಂಭ ಬಿಂದುವಾಗಿ ಮೈನಸ್, ಪ್ರಾರಂಭ ಬಿಂದು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಮೈನಸ್ 1-6 ತೆಗೆದುಕೊಳ್ತೇನೆ. ಇನ್ನು ಅಂತಿಮ ಬಿಂದು, ಕೊನೆಯಲ್ಲಿ ನಾನು ಎಲ್ಲಿ ನಿಲ್ಲಿಸ್ತೇನೆ ಆ ಸ್ಲೋಪ್ ಕಂಡುಹಿಡಿಯೋದಕ್ಕೆ ಅಂತ ಹೇಳಿದ್ರೆ ಫೈನಲ್ ಪಾಯಿಂಟ್ ಅಂತ ಹೇಳಿದ್ರೆ ಅದು 5-6, 5-6 ಆಗಿದೆ.
ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ ಅನುಗುಣವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ಅನುಪಾತ ಆ ಒಂದು ರೇಖೆ ಇಳಿಜಾರನ್ನು ಕೊಡುತ್ತೆ. ಅದನ್ನು ನಾವು ಈ ರೀತಿಯಾಗಿಯೂ ಸಹ ಬರಿಬಹುದಾಗಿದೆ, ವೈ ಟು ಮೈನಸ್ ವೈ ಒನ್ ಇ, ವೈ ಟೂನಿಂದ ವೈ ಒನ್ ಅನ್ನು ಕಳೆದೆ ಅಂತ ಹೇಳಿದ್ರೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಗೊತ್ತಾಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಅಂತಿಮ ಬಿಂದುವಿನಲ್ಲಿರುವಂತಹ ಎಕ್ಸ್ನ ನಿರ್ದೇಶಾಂಕದಿಂದ ಪ್ರಾರಂಭ ಬಿಂದುವಿನಲ್ಲಿರುವಂತಹ ಎಕ್ಸ್ನ ನಿರ್ದೇಶಾಂಕವನ್ನು ಕಳೆದ್ರೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ತಿಳಿಯುತ್ತೆ. ವೈ ಟು ಅಂತ ಹೇಳಿದ್ರೆ ಅದು ಮೈನಸ್ ಆರು ಆಗಿದೆ, ಮೈನಸ್ ವೈ ಒನ್ ಅಂತ ಹೇಳಿದ್ರೆ ಆರು ಆಗಿದೆ, ಡಿವೈಡೆಡ್ ಬೈ ಎಕ್ಸ್ ಟು ಅಂತ ಹೇಳಿದ್ರೆ ಐದು, ಮೈನಸ್ ಎಕ್ಸ್ ಒನ್ ಅಂತ ಹೇಳಿದ್ರೆ ಮೈನಸ್ ಒಂದು ಆಗಿದೆ. ಇದರ ಸುಲಭ ರೂಪ ನೋಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಆರು ಮೈನಸ್ ಆರು ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು, ಐದು ಪ್ಲಸ್ ಒಂದು ಅಂತ ಹೇಳಿದ್ರೆ ಆರು, ಸುಲಭ ರೂಪ ಮೈನಸ್ ಎರಡು. ಓ, ಸಿ ರೇಖೆಯ ಇಳಿಜಾರು, ಲೈನ್ ಸಿನ ಇಳಿಜಾರು ಮೈನಸ್ ಎರಡು, ನೆಗೆಟಿವ್ ಎರಡು ಆಗಿದೆ. ಈ ನೆಗೆಟಿವ್ ಎರಡು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಈ ರೇಖೆ ಇಳಿಮುಖ ಇಳಿಜಾರನ್ನು ಹೊಂದಿದೆ. ಇದು ಎಡಬದಿಯಿಂದ ಪ್ರಾರಂಭಿಸಿ ಬಲಬದಿಗೆ ಇಳಿಮುಖವಾಗಿ ಚಲಿಸ್ತಾ ಇದೆ. ಇನ್ನು ಇದನ್ನು ನಾವು ಇಂಟರ್ಪ್ರಿಟ್ ಮಾಡೋದಾದರೆ ಎಕ್ಸ್ ಒಂದು ಪಟ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ ವೈ ಎರಡು ಯೂನಿಟ್ಗಳಷ್ಟು ಕಡಿಮೆ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಎಕ್ಸ್ ಬಲಬದಿಗೆ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಪ್ಲಸ್ ಒಂದು ಆಗಿದೆ, ಇನ್ನು ವೈ ಕೆಳಮುಖವಾಗಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬೆಲೆ ಕಡಿಮೆ ಆಗ್ತಾ ಇದೆ, ಅದು ಮೈನಸ್ ಎರಡು ಆಗಿದೆ. ಮೈನಸ್ ಎರಡು ಬೈ ಒಂದು ಅಂತ ಹೇಳಿದ್ರೆ ಅದು ಮೈನಸ್ ಎರಡೇ ಆಗಿದೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಇನ್ನೊಂದು ರೇಖೆ ಧನ ಇಳಿಜಾರನ್ನು ಹೊಂದಿದೆಯೇ, ಪಾಸಿಟಿವ್ ಸ್ಲೋಪನ್ನು ಹೊಂದಿದೆಯೇ ನೋಡೋಣ. ಈಗ ಇದರ ಇಳಿಜಾರನ್ನು ಕಂಡುಹಿಡಿಯೋದಕ್ಕೆ ನಾವು ಈ ರೀತಿಯಾಗಿ ತೆಗೆದುಕೊಳ್ಳೋಣ, ಡಿ ರೇಖೆಯ ಇಳಿಜಾರು. ಇದನ್ನು ನಾವು ಹೀಗೂ ಸಹ ಹೇಳ್ಬೋದಾಗಿದೆ, ರೈಸ್ ಓವರ್ ರನ್ ಅಂದರೆ ಲಂಬ ದೂರದಲ್ಲಿ ಆಗುವಂತಹ ಬದಲಾವಣೆ ಡಿವೈಡೆಡ್ ಬೈ ಕ್ಷಿತಿಜ ದೂರದಲ್ಲಿ ಆಗುವ ಬದಲಾವಣೆ. ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತೇಳಿ ನಾವು ಗಮನಿಸಿದ್ರೆ ಎಡಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಎಣಿಸ್ಕೊಳ್ತಾ ಹೋಗ್ಬೋದು, ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ಗಳಷ್ಟು ಎಡ ಭಾಗಕ್ಕೆ ಚಲಿಸ್ತಾ ಇದ್ದೇವೆ. ಹಾಗಾಗಿ ಎಕ್ಸ್ನ ಬೆಲೆ ಮೈನಸ್ ಆರು ಆಗಿದೆ. ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮೈನಸ್ ಆರು. ಇದಕ್ಕೆ ನೇರವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು ಅಂತ ನೋಡಿದ್ರೆ ಪ್ಲಸ್ ಎರಡರಿಂದ ಮೈನಸ್ ನಾಲ್ಕರವರೆಗೆ ಇಳಿಮುಖವಾಗಿ ಚಲಿಸ್ತಾ ಇದೆ. ವೈನ ಬೆಲೆ ಇಳಿಮುಖವಾಗ್ತಾ ಇರೋದ್ರಿಂದ ಅದನ್ನು ಸಹ ನಾವು ಮೈನಸ್ನಿಂದ ಸೂಚಿಸ್ತೇವೆ. ಹಾಗಾದರೆ ವೈನ ಬೆಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂತಹ ಆರು ಅಂತ ಹೇಳಿದ್ರೆ ಮೈನಸ್ ಆರು ಆಗಿದೆ. ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ರೈಸ್ ಓವರ್ ರನ್, ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಆರ್ ಒಂದವರ್ತಿ ಅಂತ ಹೇಳಿದ್ರೆ ಒಂದು ಆಗಿದೆ. ಇದನ್ನ ಈ ರೀತಿಯಾಗಿ ನೋಡಬಹುದು, ಎಕ್ಸ್ನಲ್ಲಿ ಒಂದು ಪಟ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ ವೈನಲ್ಲೂ ಸಹ ಒಂದು ಪಟ್ಟು ಹೆಚ್ಚಳ ಆಗ್ತಾ ಇದೆ. ಎಕ್ಸ್ನಲ್ಲಿ ಎರಡು ಪಟ್ಟು ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರೆ ವೈನಲ್ಲಿ ಎರಡು ಪಟ್ಟು ಹೆಚ್ಚಳ ಆಗ್ತಾ ಇದೆ. ಎಕ್ಸ್ನಲ್ಲಿ ಒಂದು ಪಟ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ವೈನಲ್ಲೂ ಸಹ ಒಂದು ಪಟ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಇದನ್ನು ನಾವು ಗಣಿತವಾಗಿ ಈ ರೀತಿಯಾಗಿ ಲೆಕ್ಕಾಚಾರ ಮಾಡಿ ನೋಡೋಣ. ನಾನು ಅವರು ನೀಡಿರುವಂತಹ ಎರಡು ಬಿಂದುಗಳನ್ನೇ ನನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತೆಗೆದುಕೊಳ್ತೇನೆ. ಇದನ್ನು ನಾನೀಗ ಪ್ರಾರಂಭ ಬಿಂದು ಅಂತ ತೆಗೆದುಕೊಳ್ತಾ ಇದ್ದೇನೆ. ಪ್ರಾರಂಭ ಬಿಂದುವಿನ ನಿರ್ದೇಶಾಂಕ ಮೈನಸ್ ಎರಡು ಕಾಮ ಮೈನಸ್ ನಾಲ್ಕು ಆಗಿದೆ. ಇನ್ನು ಅಂತಿಮ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಕಾಮ ಎರಡು ಆಗಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ನಾನು ಮೈನಸ್ ಎರಡು ಕಾಮ ಮೈನಸ್ ನಾಲ್ಕು. ಇನ್ನು ಎಂಡಿಂಗ್ ಪಾಯಿಂಟ್ ಫೈನಲ್ ಪಾಯಿಂಟ್ ನಾನು ತೆಗೆದುಕೊಳ್ತಾ ಇರೋದು ನಾಲ್ಕು ಕಾಮ ಎರಡು. ಈಗ ಸ್ಲೋಪ್ ಏನಾಗುತ್ತೆ ಅಂತ ಹೇಳಿದ್ರೆ ಚೇಂಜ್ ಇನ್ ವೈ
ಭಾಗಿಸು ಚೇಂಜ್ ಇನ್ ಎಕ್ಸ್, ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಆಗುವಂತಹ ಬದಲಾವಣೆಯ ಅನುಪಾತ. ಈ ರೀತಿಯಾಗಿ ನಾನು ತೆಗೆದುಕೊಂಡೆ ಅಂತ ಹೇಳಿದ್ರೆ ವೈ ಟು ಅಂತ ಹೇಳಿದ್ರೆ ಅದು 2 ಆಗಿದೆ, ವೈ ಒನ್ ಅಂತ ಹೇಳಿದ್ರೆ ಮೈನಸ್ ಆಫ್ ಮೈನಸ್ 4 ಆಗಿದೆ, ಇನ್ನು ಎಕ್ಸ್ ಟು ಅಂತ ಹೇಳಿದ್ರೆ ಅದು 4 ಆಗಿದೆ, ಇನ್ನು ಎಕ್ಸ್ ಒನ್ ಅಂತ ಹೇಳಿದ್ರೆ ಮೈನಸ್ ಆಫ್ ಮೈನಸ್ 2. ಇದನ್ನು ನಾವು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ 2 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಅಂತ ಹೇಳಿದ್ರೆ 6, ಹಾಗೆ 4 ಪ್ಲಸ್ 2 ಅಂತ ಹೇಳಿದ್ರೆ 6, 6 ಭಾಗಿಸು 6 ಅಂತ ಹೇಳಿದ್ರೆ ಅರ್ಥ 1. ಹಾಗಾದರೆ ಡಿ ರೇಖೆಯ ಇಳಿಜಾರು 1 ಆಗಿದೆ. ಇದರ ಅರ್ಥ ಎಕ್ಸ್ನಲ್ಲಿ 1 ಪಟ್ಟು ಹೆಚ್ಚಾದಂತೆಲ್ಲ ವೈನಲ್ಲಿ 1 ಪಟ್ಟು ಹೆಚ್ಚಾಗ್ತಾ ಇದೆ. ಇದು ಒಂದು ಧನ ಸಂಖ್ಯೆ ಆಗಿದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡಿ ಮತ್ತಷ್ಟು ಇಳಿಜಾರಿನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಮೊದಲಿಗೆ ಈ ರೇಖೆಯ ಇಳಿಜಾರನ್ನ ನೋಡೋಣ. ಸ್ಲೋಪ್ ಆಫ್ ಈ ಲೈನ್, ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನ ನೋಡೋದಕ್ಕಾಗಿ ನಾನು ಈ ಎರಡು ಬಿಂದುಗಳನ್ನ ರೆಫರೆನ್ಸ್ ಪಾಯಿಂಟ್ಸ್ ಆಗಿ ತೆಗೆದುಕೊಳ್ತಾ ಇದ್ದೇನೆ. ಮೈನಸ್ 6 ಇಂದ ಪ್ಲಸ್ 2 ಎಷ್ಟು ಯೂನಿಟ್ಗಳಷ್ಟು ಅದು ಮೂವ್ ಆಗ್ತಾ ಇದೆ ಟುವರ್ಡ್ಸ್ ಅಪ್ವರ್ಡ್? 1, 2, 3, 4, 5, 6, 7, 8 8 ಯೂನಿಟ್ಗಳಷ್ಟು ಅದು ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಇದರ ಒಂದು ಬೆಲೆ ಪ್ಲಸ್ 8 ಆಗಿದೆ. ಚೇಂಜ್ ಇನ್ ವೈ ಹೇಳ್ತಾ ಇದ್ದೇವೆ, ಇದರ ಒಂದು ಬೆಲೆ 8 ಆಗಿದೆ. ಇನ್ನು ಚೇಂಜ್ ಇನ್ ಎಕ್ಸ್ ಏನಾಗಿದೆ ಅಂಥೇಳಿ ನೋಡೋದಾದರೆ, ಎಕ್ಸ್ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂಥೇಳಿ ನೋಡಿದ್ರೆ, ನೀವು ಇಳಿಮುಖವಾಗಿಯೂ ಸಹ ತೆಗೆದುಕೊಳ್ಬೋದು. ಇಳಿಮುಖವಾಗಿ ತೆಗೆದುಕೊಂಡ್ರೆ 2 ಮೈನಸ್ ಆಫ್ ಮೈನಸ್ 6 ಪ್ಲಸ್ 8 ಬರುತ್ತೆ. ಇನ್ನು ಚೇಂಜ್ ಇನ್ ಎಕ್ಸ್ ನೋಡಿದ್ವಿ ಅಂತ ಹೇಳಿದ್ರೆ, ಎಕ್ಸ್ನ ಒಂದು ನಿರ್ದೇಶಾಂಕ 2 ಬಿಂದುಗಳಲ್ಲಿ 4 ಆಗಿದೆ. ಹಾಗಾಗಿ ಆ ಬೆಲೆ ಏನಾಗ್ತಾ ಇದೆ ಅಂದರೆ 4 ಮೈನಸ್ 4 ಅಂತ ಹೇಳಿದ್ರೆ 0 ಆಗಿದೆ. 8/0, 8/0, ಇಟ್ ಈಸ್ ಅನ್ಡಿಫೈನ್ಡ್, ವ್ಯಾಖ್ಯಾನಿಸಿಲ್ಲ, ನಮಗೆ ಇದರ ಬೆಲೆ ಗೊತ್ತಿಲ್ಲ. ಹಾಗಾಗಿ ನಾವು ಏನನ್ನು ಗಮನಿಸ್ಬೋದು ಅಂತ ಹೇಳಿದ್ರೆ, ಈ ಒಂದು ರೇಖೆ ಒಂದು ವರ್ಟಿಕಲ್ ಲೈನ್ ಆಗಿರಬಹುದೇ. ಈ ಒಂದು ರೇಖೆಯ ಇಳಿಜಾರನ್ನು ವ್ಯಾಖ್ಯಾನಿಸಿಲ್ಲ, ಈ ಇಳಿಜಾರನ್ನು ವ್ಯಾಖ್ಯಾನಿಸಿಲ್ಲ. ಈ ರೀತಿಯಾದಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಆ ರೇಖೆ ಒಂದು ವರ್ಟಿಕಲ್ ಲೈನ್ ಆಗಿರುತ್ತೆ. ಈಗ ಮತ್ತೊಂದು ರೇಖೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಎಫ್ ರೇಖೆ ಆಗಿದೆ. ಇದನ್ನು ನೀವು ಗಮನಿಸಿದ್ರೆ ಇದು ಎಡಬದಿಯಿಂದ ಬಲಬದಿಗೆ ಅಪ್ವರ್ಡ್ ಡೈರೆಕ್ಷನ್ ಇರುವಂತಹ ಇಳಿಜಾರನ್ನು ಹೊಂದಿದೆ, ಮೇಲ್ಮುಖ ಇಳಿಜಾರನ್ನು ಹೊಂದಿದೆ. ಅದಕ್ಕಾಗಿ ನಾನೀಗ ಎರಡು ಬಿಂದುಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಒಂದು ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿ ನೋಡಿದ್ರೆ ಅದು 3.1, ಮತ್ತು ಈ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿ ನೋಡಿದ್ರೆ -6, -2 ಆಗಿದೆ. ಈ ಎರಡು ಬಿಂದುಗಳನ್ನು ತೆಗೆದುಕೊಂಡು ನಾನು ಈ ರೇಖೆಯ ಒಂದು ಇಳಿಜಾರನ್ನು ನೋಡೋಣ. ಈಗ ನಾವು ಕಂಡುಹಿಡಿತಾ ಇರೋದು ಎಫ್ ರೇಖೆಯ ಇಳಿಜಾರು. ಈ ಇಳಿಜಾರನ್ನು ನಾವು ಇನ್ನೊಂದು ರೀತಿಯಲ್ಲೂ ಸಹ ಹೇಳ್ತೇವೆ, ಅದು ಏನು ಅಂತ ಹೇಳಿದ್ರೆ ಲಂಬ ದೂರದಲ್ಲಿ ಆಗುವಂತಹ ಬದಲಾವಣೆ ಭಾಗಿಸು ಕ್ಷಿತಿಜ ದೂರದಲ್ಲಿ ಆಗುವಂತಹ ಬದಲಾವಣೆ. ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಏನು ಅಂತ ಹೇಳಿ ನಾವು ಗಮನಿಸಿದ್ರೆ, 1 ಈ ಬಿಂದುವಿನವರೆಗೆ ಅದರೂ ಆಗ್ತಾ ಇರುವಂತಹ ಬದಲಾವಣೆ 1, 2, 3 ಯೂನಿಟ್ಗಳಷ್ಟು. ಇದು ಇಳಿಮುಖ ಆಗ್ತಾ ಇರೋದ್ರಿಂದ ಇದನ್ನು ನಾವು -3 ಅಂಥೇಳಿ ಹೇಳ್ತೇವೆ. ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ -3 ಆಗಿದೆ. ಇನ್ನು ಎಕ್ಸ್ನಲ್ಲಿ ಈ ಬಿಂದುವಿನಿಂದ ಈ ಬಿಂದುವಿಗೆ ಆಗ್ತಾ ಇರುವ ಬದಲಾವಣೆ ಅಂತ ಹೇಳಿದ್ರೆ, ನಾವು ಎಡ ದಿಕ್ಕಿಗೆ ಚಲಿಸ್ತಾ ಇರೋದ್ರಿಂದ ಈ ಒಂದು ಬದಲಾವಣೆ ಎಷ್ಟಿದೆ ಅಂಥೇಳಿ ನೋಡಿದ್ರೆ 1, 2, 3, 4, 5, 6, 7, 8, 9 ಯೂನಿಟ್ಗಳಷ್ಟು. ಎಕ್ಸ್ನ ಬೆಲೆ
ಮೈನಸ್ 9 ಆಗುತ್ತೆ. ಈಗ ನಾವು ಇಳಿಜಾರನ್ನು ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಮೈನಸ್ 3 ಭಾಗಿಸು ಮೈನಸ್ 9, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಸರಳ ರೂಪದಲ್ಲಿ ನಮಗೆ 1/3 ದೊರಕುತ್ತೆ. ಇದರ ಅರ್ಥ ನಾವು ಎಕ್ಸ್ನಲ್ಲಿ 3 ಯೂನಿಟ್ಗಳಷ್ಟು ಚಲಿಸಿದ್ವಿ ಅಂತ ಹೇಳಿದ್ರೆ ವೈನಲ್ಲಿ 1 ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೇವೆ. ಇಲ್ಲಿ ನೀವು ಗಮನಿಸ್ಬೋದು ಎಕ್ಸ್ 9 ಯೂನಿಟ್ಗಳಷ್ಟು ಹಿಂದೆ ಬಂದಿದೆ ಅಂತ ಹೇಳಿದ್ರೆ ವೈ 3 ಯೂನಿಟ್ಗಳಷ್ಟು ಕಡಿಮೆ ಆಗಿದೆ. ಎಕ್ಸ್ 3 ಯೂನಿಟ್ಗಳಷ್ಟು ಹಿಂದೆ ಬರ್ತಾ ಇದೆ ಅಂತ ಹೇಳಿದ್ರೆ ವೈ 1 ಯೂನಿಟ್ಗಳಷ್ಟು ಕಡಿಮೆ ಆಗ್ತಾ ಇದೆ. ಮೈನಸ್ 1 ಭಾಗಿಸು ಮೈನಸ್ 3 ಅಂತ ಹೇಳಿದ್ರೆ ಅದು 1/3 ಆಗಿದೆ. ಅಥವಾ ನೀವು ಇಲ್ಲಿ ಗಮನಿಸಿದ್ರಿ ಅಂತ ಹೇಳಿದ್ರೆ ವೈ 3 ಯೂನಿಟ್ಗಳಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ 9 ಯೂನಿಟ್ಗಳಷ್ಟು ಬದಲಾವಣೆ ಆಗ್ತಾ ಇದೆ. ಹಾಗಾದರೆ ಈ ಒಂದು ಇಳಿಜಾರು ಧನ ಚಿಹ್ನೆಯಾಗಿದ್ದು ಈ ಮೇಲ್ಮುಖ ಇಳಿಜಾರನ್ನು ಹೊಂದಿದೆ ಅಂತ ಹೇಳ್ಬೋದಾಗಿದೆ. ನಾವು ಇದುವರೆಗೂ ಒಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಇಳಿಜಾರಿನ ಬಗ್ಗೆ ತಿಳಿದುಕೊಂಡಿದ್ದೇವೆ.